ನ್ಯೂಸ್ ವರ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿದಂಗ ಧನಂಜಯ ಕುಮಾರ್ ಮಾತನಾಡಿದಂತ ರೀತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಕೂಡ ಆಗಿದೆ. ಇದಾದ ನಂತರ ನಮ್ಮ ಪ್ರಜಾತಂತ್ರ ಎಷ್ಟು ಮಟ್ಟಿಗಿದೆ, ಎಷ್ಟು ಅಚ್ಚುಕಟ್ಟಾಗಿದೆ ಅನ್ನಲಿಕ್ಕೆ ಒಂದು ಉದಾಹರಣೆ. ಯಾರು ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು ಅನ್ನುವಂಥದ್ದು, ತಮ್ಮ ಹಕ್ಕನ್ನು ಚಲಾಯಿಸಬಹುದು, ಜೊತೆಗೆ ತಮಗಿರುವಂಥ ಬೆಂಬಲ ಏನು ಅದನ್ನು ತೋರಿಸಬಹುದು. ಬಹಳ ಡಿಫ್ರೆಂಟ್ ಆಗಿರುವಂಥ ಕೆಲ ಜನಗಳು ಈ ಬಾರಿ ಚುನಾವಣೆಗೆ ನಿಂತಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರುವಂಥದ್ದು. ಅವರ ಜೊತೆ ಚರ್ಚೆ ಮಾಡ್ತೀನಿ, ಅವರು ಹೇಗೆ ಡಿಫ್ರೆಂಟ್ ಕ್ಯಾಂಡಿಡೇಟ್ಸ್. ಬರೀ ಅದರ ವಿವರಗಳನ್ನು ನಾವು ಒಂಚೂರು ನೋಡೋಣ. ಈ ಬಾರಿ ಚುನಾವಣೆಯಲ್ಲಿ ಕೇವಲ ರಾಜಕಾರಣಿಗಳು ಮಾತ್ರ ನಿಂತಿರುವಂಥದ್ದಲ್ಲ, ಬೇರೆ ಬೇರೆ ನಿಂತಿದ್ದಾರೆ. ನಾವು ನೋಡ್ತಾ ಇದ್ದೀವಿ ಮಂಗಳಮುಖಿ ಕೂಡ ಈ ಬಾರಿ ಚುನಾವಣೆಗೆ ನಿಂತಿರುವಂಥದ್ದು. ಬಹುಜನ ಸಮಾಜವಾದ ಪಕ್ಷದ ಅಭ್ಯರ್ಥಿಯಾಗಿ ಗಾಂಧಿನಗರ ಕ್ಷೇತ್ರದಿಂದ ಸೌಮ್ಯ ಮಂಗಳಮುಖಿ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆ ಸಾಗರ ಕ್ಷೇತ್ರದಿಂದ ಟಿಆರ್ ಕೃಷ್ಣಪ್ಪ ಲೋಕಸತ್ತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಕೃಷ್ಣಪ್ಪ ಅವರ ವಿಶೇಷತೆ ಏನು ಅಂತಂದರೆ, ಬಸ್ಗೆ ಹೊಡೆಯುವ ಮುಖಾಂತರ ಯೋಗದ ಭಂಗಿಗಳನ್ನು ತೋರಿಸುವ ಮುಖಾಂತರ ಅವರ ಮತವನ್ನು ಯಾಚಿಸುವಂಥದ್ದು. ಈ ಮುಖಾಂತರ ಕೃಷ್ಣಪ್ಪ ಗಮನ ಸೆಳೆದಿದ್ದಾರೆ. ಲೋಕಸತ್ತಾ ಅಭ್ಯರ್ಥಿ ಶಿವಮೊಗ್ಗದ ಸಾಗರದಿಂದ ಅವರು ಕಣಕ್ಕಿಳಿದಿದ್ದಾರೆ. ನಮ್ಮ ಶಿವಮೊಗ್ಗ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಪ್ಯಾರಾಲಿಂಪಿಕ್ ಪವರ್ ಲಿಫ್ಟರ್ ಫರ್ಮಾನ್ ಭಾಷಾ ಈ ಸರಿ ಚುನಾವಣೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕೆಆರ್ಪುರಂನಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ದೇಶ ವಿದೇಶಗಳಲ್ಲಿ ನಡೆದಂಥ ಹಲವಾರು ಸ್ಪರ್ಧೆಗಳಲ್ಲಿ ತಮ್ಮ ಕೈ ಚಳಕವನ್ನು ತೋರಿಸಿರುವಂಥವರು. ಈ ಮುಖಾಂತರ ದೇಶದ ಪತಾಕೆಯನ್ನು ಬಹಳ ಎತ್ತರಕ್ಕೆ ಹಾರಿಸಿರುವಂಥವರು. ಆದರೆ ಇವರಿಗೆ ಅಂಗವೈಕಲ್ಯ ಇರೋರು, ಆದರೆ ಸಮಾಜದ ಅಂಗವೈಕಲ್ಯತೆಯನ್ನು ಸರಿ ಮಾಡಬೇಕು ಅಂತ ಚುನಾವಣೆಗೆ ನಿಂತಿದ್ದಾರೆ. ನಿಜಕ್ಕೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ನಾವು. ಸೊ ಇನ್ನು ರಕ್ಷಿತ್ ಕೂಡ ಇದ್ದಾರೆ. ರಕ್ಷಿತ್ ವಿದ್ಯಾರ್ಥಿ ರಾಜಾಜಿನಗರದಿಂದ ಕಣಕ್ಕಿಳಿದಿರುವಂಥವರು. ಜೊತೆಗೆ ರಾಜಪ್ಪಾಜಿ ನಮ್ಮ ಜೊತೆಗೆ ಇದ್ದಾರೆ. ಅವರೊಂದು ರಾಷ್ಟ್ರೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ರಾಜಪ್ಪಾಜಿ ಒಂದಷ್ಟು ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ಒಂದು ವಿಶ್ವಾಸದಿಂದ ಭಾರತೀಯ ಪ್ರಜಾಶಕ್ತಿ ಅನ್ನುವಂಥ ಒಂದು ಪಕ್ಷವನ್ನು ಅವರು ಸ್ಥಾಪನೆ ಮಾಡಿದ್ದಾರೆ ಡಾಕ್ಟರ್ ರಾಜಪ್ಪಾಜಿ. ಬನ್ನಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಫರ್ಮಾನ್ ಭಾಷಾ ಅಂಗವಿಕಲ ಪ್ಯಾರಾಲಿಂಪಿಕ್ ಪಟು ಫರ್ಮಾನ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಮತ್ತೊಬ್ಬರು ಜೊತೆಗಿದ್ದಾರೆ ಸೌಮ್ಯ. ಸೌಮ್ಯ ಮಂಗಳಮುಖಿ ಗಾಂಧಿನಗರದಿಂದ ಸ್ಪರ್ಧೆಗಳಿದ್ದಾರೆ. ಸೌಮ್ಯ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಕ್ಷಿತ್ ನಮ್ಮ ಜೊತೆಗಿದ್ದಾರೆ ವಿದ್ಯಾರ್ಥಿ, ಜೊತೆಗೆ ರಾಜಾಜಿನಗರದಿಂದ ಕಣಕ್ಕಿಳಿದಿದ್ದಾರೆ. ರಕ್ಷಿತ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ರಾಷ್ಟ್ರೀಯ ಪಕ್ಷವನ್ನು ಸ್ಥಾಪನೆ ಮಾಡಿರುವಂಥ ಡಾಕ್ಟರ್ ರಾಜಪ್ಪಾಜಿ. ರಾಜಪ್ಪಾಜಿ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಮೊಗ್ಗದ ಸಾಗರದಿಂದ ಕಣಕ್ಕಿಳಿದಿರುವಂಥ ಲೋಕಸತ್ತಾ ಅಭ್ಯರ್ಥಿ ಕೃಷ್ಣಪ್ಪ. ಕೃಷ್ಣಪ್ಪ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವಮೊಗ್ಗ ಸ್ಟುಡಿಯೋದಿಂದ. ಕೃಷ್ಣಪ್ಪರವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಆರಂಭ ಮಾಡ್ತಾ ಇದ್ದೀನಿ ಫರ್ಮಾನ್, ಹ್ಯಾಟ್ಸ್ ಆಫ್ ನಿಮಗೆ. ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಹೊರಡೀರಿ, ಹೇಗೆ ಬಂತು ನೀವು ಚುನಾವಣೆ ನಿಲ್ಲಬೇಕು ಅನ್ನುವಂಥ ಒಂದು ಮನೋಭಾವನೆ? ಸರ್, ಆ್ಯಕ್ಚುಲಿ ನಾನು ಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋ ನಂದು ಇಂಟೆನ್ಷನ್ ಇರಲಿಲ್ಲ. ಈಗ ಹೇಗೆ ಬಂತು ಅಂದರೆ, ನಾನೊಬ್ಬ ಪ್ಯಾರಾಲಿಂಪಿಕ್ ಕ್ರೀಡಾಪಟು, ಈಗ ಆಲ್ರೆಡಿ ನೀವು ಹೇಳಿದ್ದೀರಾ, ನಾನೊಬ್ಬ ಅರ್ಜುನ ಅವಾರ್ಡಿ, ನಾನೊಬ್ಬ ಏಕಲವ್ಯ ಅವಾರ್ಡಿ. ಗ್ರೇಟ್. ನಾನು ಇದು 1ನೇ ಪ್ಯಾರಾಲಿಂಪಿಕ್ ಅಲ್ಲ, ಇದು 3ನೇ ಪ್ಯಾರಾಲಿಂಪಿಕ್ ನಂದು. ನಾನು 18 ವರ್ಷದಿಂದ ಕ್ರೀಡೆಯಲ್ಲಿದ್ದೀನಿ. 18 ವರ್ಷದಿಂದ ನಾನು ಜನಗಳಿಗೆ ಕಣ್ಣು ಕಾಣಿಸಿಲ್ವಾ. ಇವಾಗಲೂ ನಾನು ನಿರುದ್ಯೋಗಿ, ಈಗಲೂ ನಿರುದ್ಯೋಗಿ, ಈಗಲೂ ನನಗೆ ಒಂದು ಇರಕ್ಕೆ ಮನೆ ಇಲ್ಲ, ಈಗಲೂ ಬಾಡಿಗೆ ಮನೆಯಲ್ಲಿದ್ದೀನಿ. ಎಲ್ಲ ಮಿನಿಸ್ಟರ್ಸ್ ಹತ್ರ ಹೋಗಿದ್ದೀನಿ. ನಮ್ಮ ಕ್ಷೇತ್ರದ ಮೊದಲು ನಾನು ಯಾರ ಹೆಸರು ತಗೊಳ್ಳೋಕ್ಕೆ ಇಷ್ಟಪಡಲ್ಲ, ಎಲ್ಲ ಲೀಡರ್ಸ್ ಹತ್ರನೂ ಹೋಗಿದ್ದೀನಿ. ಇದುವರೆಗೂ ನನಗೆ ಯಾವುದೇ ಥರದ ಒಂದು ಸಪೋರ್ಟ್ ಸಿಕ್ಕಿಲ್ಲ. ಅದಕ್ಕೆ ನಾನು ರಾಜಕೀಯದಿಂದನೇ ಅವ್ರಿಗೆ ತೋರಿಸ್ಬೇಕು ಅಂತ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. ಗ್ರೇಟ್ ಫರ್ಮಾನ್, ನಿಜಕ್ಕೂ ನೀವೇನು ಹೆಜ್ಜೆ ಇಡ್ತಾ ಇದ್ದೀರಿ ಅದರಲ್ಲಿ ಯಶಸ್ಸು ಕಾಣಂಗಾಗಲಿ. ಸೌಮ್ಯ, ನಿಮ್ಮ ಒಪಿನಿಯನ್ ಏನು? ನೀವು ಹಿಂದೆ ಕೂಡ ನಮ್ಮ ವೇದಿಕೆಯಲ್ಲಿ ಮಾತಾಡಿದ್ರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಒಂದು ರಾಜಕೀಯ ಒಂದು ಪ್ರವೇಶ ಸಿಕ್ಕಿರೋದಕ್ಕೆ ಒಂದು ನ್ಯಾಷನಲ್ ಪಾರ್ಟಿನಲ್ಲಿ. ಬಟ್ ತುಂಬ ಆಸೆಗಳಿದೆ ಏನೇನೋ ಮಾಡಬೇಕು ಅನ್ನೋದೆಲ್ಲ, ಯಾಕಂದರೆ ಅಷ್ಟು ಕಷ್ಟಗಳನ್ನ ಅನುಭವಿಸಿದ್ವಿ ನಾವು. ಸೊ ಭಾಳಷ್ಟು 2004ರಿಂದ ಇಲ್ಲಿವರೆಗೂ ಭಾಳಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಏನಂದರೆ ಈ ಭಾರತದಲ್ಲಿ ನಮ್ಮ ಸಂವಿಧಾನನೇ ಹೇಳುತ್ತೆ, ಹುಟ್ಟಿದ ತಕ್ಷಣ ಕೆಲವೊಂದು ಹಕ್ಕುಗಳು ಅವ್ರ ಜೊತೆಗೆ ಬರುತ್ತೆ. ಅದೇ ರೀತಿ ಹಿಂದುಳಿದ ವರ್ಗದವ್ರು ಇರ್ಬೋದು, ಬಡವರು ಇರ್ಬೋದು, ಇವರ ಅಭಿವೃದ್ಧಿಯ ಜವಾಬ್ದಾರಿ ಒಂದು ಸರ್ಕಾರದ್ದಾಗತ್ತೆ. ಆದರೆ ಇಲ್ಲಿವರೆಗೂ ನಮ್ಮ ಸರ್ಕಾರಕ್ಕೆ ನಾವು ಮನುಷ್ಯರು ಅಂತಲೇ ಅವರಿಗೆ ಕಾಣಿಸಿಲ್ವಾ? ಇಲ್ಲಿವರೆಗೆ ನೋಡಿ ನಮಗೆ ಒಂದು ಮನುಷ್ಯರಂತಲೇ ಪರಿಗಣಿಸಿಲ್ಲ. ಇರೋದಕ್ಕೆ ಮನೆ ಇಲ್ಲ, ಕೆಲಸ ಇಲ್ಲ, ಹೇಗೆ ಜೀವನ ಮಾಡಬೇಕು, ಒಬ್ಬರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಇಲ್ಲಿವರೆಗೂ ಹೋರಾಟಗಳು ಮಾಡ್ಕೊಂಡು ಬಂದು ಒಂದು ಪಿನ್ ಡ್ರಾಪ್ ಕೂಡ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಸೊ ಇನ್ನೂ ಹೋರಾಟ ಹೋರಾಟ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ನಾವು ರಾಜಕೀಯಕ್ಕೆ ಬರಬೇಕು, ಈ ಮುಖಾಂತರ ನಮ್ಮ ಅಸ್ತಿತ್ವವನ್ನು ತೋರಿಸಬೇಕು ಅಂತ. ಖಂಡಿತ. ಎಸ್ ಮೇಡಮ್. ರಕ್ಷಿತ್, ಅಭಿನಂದಿಸ್ಬೇಕು ನಿಮಗೆ. ಒಬ್ಬ ವಿದ್ಯಾರ್ಥಿಯಾಗಿ ನೀವು ಕಣಕ್ಕಿಳಿದಿದ್ದೀರಿ. ನೀವು ತುಂಬ ಥ್ಯಾಂಕ್ಸ್. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ
ಇದು ಸ್ವಾಮಿ ವಿವೇಕಾನಂದರ 150ನೇ ವರ್ಷದ ಜನ್ಮದಿನಾಚರಣೆನ ಆಚರಣೆ ಮಾಡ್ತಾ ಇದೀವಿ ಗ್ರೇಟ್ ಎಲ್ಲಾ ಪೊಲಿಟಿಕ್ಸ್ ಎಲ್ಲಾ ಪಕ್ಷಗಳಲ್ಲೂ ಕೂಡ ಕರೆ ಕೊಡ್ತಾ ಇದ್ದಾರೆ ಎಲ್ಲಾ ಕಡೆ ಎಲ್ಲೇ ಭಾಷಣ ಮಾಡಿದ್ರು ಕೂಡ ಇವತ್ತು ವಿದ್ಯಾರ್ಥಿಗಳು ಬರಬೇಕು ಯುವಕರು ಬರಬೇಕು ಯುವ ಮುಖಂಡರು ಬರಬೇಕು ಅಂತ ಯಾವ ಯುವ ಮುಖಂಡನಿಗೆ ಅಥವಾ ವಿದ್ಯಾರ್ಥಿಗೆ ಕರೆದು ಇವತ್ತು ಪೊಲಿಟಿಕ್ಸ್ ನಲ್ಲಾಗಲಿ ಮತ್ತೊಂದರಲ್ಲಾಗಲಿ ಅವಕಾಶ ಕೊಟ್ಟಿದ್ದಾರೆ ಯಾರು ಕೊಡತಕ್ಕಂತ ಒಂದು ಇದನ್ನ ಚಾನ್ಸ್ ತಗೊಂಡಿಲ್ಲ ಆಮೇಲೆ ಈಗ ಎಕ್ಸಾಮ್ ಟೈಮ್ ಇದು मे 5th इंदा मे 5th गे एलेक्षन मुगियते मे 10th इंदा नमगे एग्जाम्स कमेंस आगुत्ते ई टाइम नल्ली राजकारणिगळु कोडतक्कंत केवल 500 रूपाय 1000 रूपाय गे एष्टु जन विद्यार्थिगळु तम्म भविष्यन हाळु माड्कोंतारे एग्जाम ओद्कोळ्ळोदक्के रजा कोट्टिरुवंतद्दु ईग इंत टाइम नल्ली एष्टु जन भविष्य हाळु माड्कोंता इद्दारे ओंदु अवेर्नेस आगलि विद्यार्थिगळु नावु इवत्तु केवल 10 जन 15 जनदिंद स्टार्ट माडिद्दु इवत्तु नन्न जोते एनिल्ल अंद्रे ओंदु 1000 जन विद्यार्थिगळु इद्दारे ಎಲ್ಲ ಕ್ಷೇತ್ರಗಳಿಂದ ಯಲಹಂಕದಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಯಶವಂತಪುರದಿಂದ ಬರ್ತಾ ಇದ್ದಾರೆ ಮಲ್ಲೇಶ್ವರಂನಿಂದ ಬೇರೆ ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಕೈ ಜೋಡಿಸ್ತಾ ಇದ್ದಾರೆ ಇವತ್ತು ನಮ್ಮದು ಒಂದು ಸಂಘಟನೆ ತುಂಬಾ ದೊಡ್ಡದಾಗ್ತಾ ಇದೆ ನಿಜವಾದ ವಿದ್ಯಾರ್ಥಿ ಆಂದೋಲನ ಈಗ ಶುರುವಾಗಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಇವತ್ತು ರಾಜಾಜಿನಗರ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಗೆ ಮುನ್ಸೂಚನೆ ಒಂದು ಮುನ್ನುಡಿ ಬರಿಲೇ ಇನ್ನು 5 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಂತಾನೆ ಮುನ್ನುಡಿ ಒಂದು ಕ್ರಾಂತಿ ಉಂಟಾಗುತ್ತೆ ಎಸ್ ಫ್ಯಾಂಟಾಸ್ಟಿಕ್ ರಾಜಪಜಿ ತಾವೇನಂತೀರಿ ಸರ್ ನಾನು ಈ ಒಂದು ಸಂದರ್ಭದಲ್ಲಿ ಬಹಳ ವಿಷಾದದಿಂದ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ನಾವು ಪಕ್ಷ ಸ್ಥಾಪನೆ ಮಾಡಿ ಆಗಸ್ಟ್ 4 ಬಂದ್ರೆ 2 ವರ್ಷ ಆದರೂ ಕೂಡ ಪ್ರಚಾರದ ಕೊರತೆಯಿಂದಾಗಿ ನಾವು ನಮ್ಮ ಏನು ದೇಹ ದೇಶಗಳು ಇಟ್ಕೊಂಡಿದ್ವೋ ಅದನ್ನ ರೀಚ್ ಆಗಕ ಆಗಲಿಲ್ಲವಲ್ಲ ಅಂತ ಹೇಳಿ ನಮಗೆ ಬಹಳ ದುಃಖ ಆಗಿದೆ ಆಕ್ಚುಲಿ ನಾವು 224 ಕ್ಷೇತ್ರದಲ್ಲೂ ಈ ರಾಜ್ಯದಲ್ಲಿ ನಮ್ಮ ಅಭ್ಯರ್ಥಿಗಳು ನಿಲ್ಲಿಸಿ ಒಂದು ಆಂದೋಲನ ರಾಜಕೀಯ ಆಂದೋಲನ ಮಾಡಬೇಕು ಅನ್ನೋ ದೇಹ ಉದ್ದೇಶ ಇತ್ತು ಆ ವಿಚಾರದಲ್ಲಿ ನಾವು ಸಕ್ಸೆಸ್ ಆಗಲಿಲ್ಲ ಅಂತ ತುಂಬಾ ಬೇಜಾರಿದೆ ಆದರೂ ನಮ್ಮ ಯುವ ಮಿತ್ರನೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗಿದೆ ಅಟ್ಲೀಸ್ಟ್ ನನ್ನ ಅನ್ಕೊಂಡಿರತಕ್ಕಂತ ಉದ್ದೇಶ ಈ ರೀತಿ ಯಾರು ಸಫಲ ಆಗ್ತಾ ಇದೆ ಇಲ್ಲ ಅಂತ ಹೇಳಿ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸರ್ ನನಗೆ ಎಸ್ ಎಸ್ ಖಂಡಿತವಾಗ್ಲೂ ಬನ್ನಿ ಕೃಷ್ಣಪ್ಪ ಇದ್ದಾರೆ ಶಿವಮೊಗ್ಗ ಸ್ಟುಡಿಯೋದಿಂದ ಕೃಷ್ಣಪ್ಪ ಅವರೇ ಏನು ನೀವು ಕಸರತ್ತು ಪ್ರದರ್ಶನ ಮಾಡಿದ್ದು ಮಾಡಿದ್ದೆ ಯೋಗಾಸನ ಭಂಗಿಗಳನ್ನು ತೋರಿಸಿದ್ದು ತೋರಿಸಿದ್ದೆ ಜನ ನಿಮ್ಮ ಭಂಗಿಗಳನ್ನು ನೋಡಿ ಮತ ಹಾಕ್ತಾರಾ ಹೆಂಗಿತ್ತು ಪ್ರತಿಕ್ರಿಯೆ ಮತ ಹಾಕುವಂತದ್ದು ಇದೆಯಲ್ಲ ಅವರಿಗೆ ಬಿಟ್ಟು ವಿಚಾರ ಅದ ನನ್ನ ವಿಚಾರಗಳನ್ನ ಜನರಿಗೆ ಈ ಸ್ಪಂದನ ರೀತಿಯಲ್ಲಿ ಅವರಿಗೆ ಮುಟ್ಸಂತದ್ದು ಮಾತ್ರ ನನ್ನ ಹೊಣೆಗಾರಿಕೆ ನಾನು ಕೂಡ ನನಗೆ ಈಗ 62 ವರ್ಷ ನಾನು ಚುನಾವಣೆಗೆ ನಿಲ್ಲಲೇಬೇಕು ನಾನು ಗೆಲ್ಲಲೇಬೇಕು ಈ ವಿಚಾರಕ್ಕಲ್ಲ ನನಗೆ ಈ ಲೋಕಸತ್ತಾ ಪಾರ್ಟಿಯ ಏನು ಮುಖಂಡರು ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅವರ ಪರಿಚಯ ಆಯಿತು ಅವರ ಪರಿಚಯ ಆದ ಪ್ರಥಮ ಒಂದು ಸಭೆಗೆ ಹೋಗಿದ್ದೆ ನಾನು ಓಕೆ ಅವರು ಟೀ ತಂದು ಕೊಡರು ಬಿಸ್ಕತ್ ತಂದು ಕೊಡರು ಚೇರ್ ಅನ್ನು ತಂದು ಹಾಕರು ಚೇರ್ ಮಡಚಿ ಇಡರು ನಾನು ಅವರು ಯಾರೋ ಕಾರ್ಯಕರ್ತರು ಅಥವಾ ಕೆಲಸದವರು ಅಂತ ಮಾಡಿದೆ ಕೊನೆಗೆ ಆ ಸಭೆಯಲ್ಲಿ ಅವರ ಪರಿಚಯ ಆಯ್ತಲ್ಲ ಓಕೆ ಅಮೆರಿಕದಲ್ಲಿ 15 ವರ್ಷ ಇದ್ದರು 10 ವರ್ಷ ಇದ್ದರು 5 ವರ್ಷ ಇದ್ದರು ಅವರೆಲ್ಲ ಹೇಳಿದ್ರು ಹಿಂದೆ ಏನು ತಪಸ್ಸು ಮಾಡಿ ಈ ಸಮಾಜಕ್ಕಾಗಿ ಈ ಸೊಳ್ಳೆ ಮಳೆ ಚಳಿ ಬಿಸಿಲು ಇದು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಿಜ ಈ ಸಮಾಜಕ್ಕಾಗಿ ಕೊಟ್ಟಂತ ಅವರು ಮುಂದೆ ನಮ್ಮಂತ ವಿದ್ಯಾವಂತರಿಗೆ ಏನು ಅಲ್ಲ ನಾವು ಶೂನ್ಯ ನಾವು ವಾಪಸು ನಮ್ಮ ದೇಶಕ್ಕೆ ಹೋಗಬೇಕು ನಾವು ಈ ಸಮಾಜಕ್ಕಾಗಿ ನಮ್ಮ ದೇಶಕ್ಕಾಗಿ ಏನಾದ್ರು ಕೊಡಬೇಕು ಅನ್ನುವಂತ ವಿಚಾರಧಾರೆ ಇಟ್ಕೊಂಡು ಬಂದು ಓಕೆ ಅವರು ಈ ಒಂದು ಸಂಘಟನೆ ಹುಟ್ಟಾಕಿದಿರಿ ಅಂದ್ರಲ್ಲ ಆಗ ನನಗೆ ಪ್ರೇರಣೆ ಆಯಿತು ನಾನು ಒಬ್ಬ ಎರಡು ಜನ ವಕೀಲರನ್ನ ವಿದ್ಯಾವಂತ ಯುವಕ ಬಹಳಷ್ಟು ಪ್ರಯತ್ನ ಪಟ್ಟೆ ಓಕೆ ಅವರು ನಿಲ್ತೇನೆ ನಿಲ್ತೇನೆ ಅಂತ ಹೇಳಿ ಕೊನೆ ಕೈ ಕೊಟ್ಟ ಗಳಿಗೆಯ ಮೇಲೆ ನನಗೆ ಅವರಿಗೆ ಬೆಂಬಲಕ್ಕಾಗಿ ಎಸ್ 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 ಕೃಷ್ಣಪ್ಪ ನಾನು ಒಂದು ಪ್ರಶ್ನೆ ತಮ್ಮ ಕೇಳ್ತೀನಿ ನೀವು ಕಸರತ್ತುಗಳನ್ನು ಪ್ರದರ್ಶನ ಮಾಡ್ತೀರಿ ಯೋಗಾಸನ ಭಂಗಿಗಳನ್ನು ತೋರಿಸ್ತೀರಿ ಯಾವ ಸಂದೇಶ ರವಾನಿಸ್ತೀರಿ ನೀವು ಸಮಾಜಕ್ಕೆ ಈ ಮುಖಾಂತರ ಅಂದ್ರೆ ರಾಜಕೀಯ ಅನ್ನೋದು ಕೂಡ ಒಂದು ಕಸರತ್ತು ಅಂತನೋ ಅಥವಾ ಪ್ರಜಾತಂತ್ರವನ್ನ ಕಸರತ್ತಿನ ಮುಖಾಂತರ ನಾವು ಅದನ್ನ ಇನ್ನಷ್ಟು ಆರೋಗ್ಯಕರವಾಗಿ ಪರಿವರ್ತನೆ ಮಾಡ್ಕೋಬೇಕು ಅನ್ನುವಂತದ್ದು ಏನು ಸಂದೇಶ ತಮ್ಮದು ಹಾ ಆ ದೇಹ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಈ ದೇಹದ ಅಂಗಾಂಗಗಳು ಬರೇ ಅಂಗಾಂಗ ಇದ್ರೂ ಸಾಲದು ಅವೆಲ್ಲ ಸಕ್ರಿಯವಾಗಿ ಸದೃಢವಾಗಿ ಇರಬೇಕು ಹಾಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮತ್ತು ಪ್ರಜೆಗಳು ಕೂಡ ಅವರು ಸಕ್ರಿಯರಾಗಿ ಇರಬೇಕು ಅನ್ನುವಂತ ಸಂದೇಶ ಕೊಡಲಿಕ್ಕೆ ದೇಹ ಪಕ್ಷೇತರಿಗೆ ನಾವು ಬೆಂಬಲ ಕೊಡಬೇಕು ಅಂತ ತೀರ್ಮಾನ ನಮ್ಮ ಪಕ್ಷ ಸಿದ್ಧಾಂತಕ್ಕೆ ಯಾರು
ಹತ್ರ ಆಗ್ತಾರೆ. ಈಗ ನಾನು ರಕ್ಷಿತ್ ಅವರ ಈಗ ನೀವು ಪಕ್ಷ ಸ್ಥಾಪನೆ ಮಾಡಿ ನೀವು ಪ್ರಚಾರನೆ ಮಾಡಲಿಲ್ಲ ಅಂತಂದ್ರೆ ಜನಗಳಿಗೆ ಗೊತ್ತೇ ಆಗಲ್ಲ ಅಂತಂದ್ರೆ ಮಾಡಿದ ಉದ್ದೇಶ ಏನಾಯ್ತು ಸರ್? ಆಕ್ಚುಲಿ ನಮಗೆ ಒಂದು ವರ್ಷದಿಂದ ಅನಾರೋಗ್ಯ ಆಗಿತ್ತು. ಮೂರು ತಿಂಗಳಿಂದ ಈಚೆಗೆ ನಾನು ನಡೆಯುವಂಥ ಸ್ಟೇಜ್ ಆಗಿರೋದು. ಆ್ಯಕ್ಚುಲಿ ಇದು ಕೂಡ ನಮ್ಮ ಸಂಘಟನೆ ಜೋರಾಗಿ ಆಗದೆ ಇರೋಕ್ಕೆ ಕಾರಣ ಆಯಿತು. ಸೊ ಮುಂದಿನ ಚುನಾವಣೆ ಎಷ್ಟೊತ್ತಿಗಾದರೂ ನೀವು ಸ್ವಲ್ಪ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಿ ಹಾಗಾದ್ರೆ? ಖಂಡಿತ ಖಂಡಿತ. ಈ ಕಮಿಂಗ್ ಲೋಕಸಭಾ ಎಲೆಕ್ಷನ್ಗೂ ಕೂಡ ಕಂಟೆಸ್ಟ್ ಮಾಡ್ತೀನಿ. ಎಸ್ ಸರ್, ಎಸ್ ಸರ್, ಫೈನ್ ಫೈನ್ ಫೈನ್. ರಕ್ಷಿತ್, ಏನು ನಿಮ್ಮ ಕನಸೇನು? ನಮ್ಮ ಕನಸೇನಿಲ್ಲ, ಒಂದು ಅವೇರ್ನೆಸ್ ಆಗಬೇಕು, ಒಂದು ಕ್ರಾಂತಿ ಉಂಟಾಗಬೇಕು. ಇವತ್ತು ರಾಜಾಜಿನಗರದಲ್ಲಿ ನಾನೊಬ್ಬ ಕಂಟೆಸ್ಟ್ ಮಾಡಿದ್ದೀನಿ, ಇನ್ನು 5 ವರ್ಷದಲ್ಲಿ 100 ಜನ ರಕ್ಷಿತ್ಗಳು ಉಟ್ಕೊಳ್ಬೋದು. ಇವತ್ತೊಬ್ಬ ಕರ್ನಾಟಕ ವಿಧಾನಸಭೆಗೆ ಅತಿ ಕಿರಿಯ ಅಭ್ಯರ್ಥಿಯಾಗಿ ಜನಗಳ ಮುಂದೆ ಹೋಗ್ತಾ ಇದ್ದೀನಿ, ವಿದ್ಯಾರ್ಥಿಯಾಗಿ ಜನಗಳ ಮುಂದೆ ಹೋಗ್ತಾ ಇದ್ದೀನಿ. ಇದು ನನ್ನ ಸವಾಲು. ರಾಜಾಜಿನಗರದಲ್ಲಿ ಘಟಾನುಘಟಿಗಳಿದ್ದಾರೆ, ಒಂದ್ ಕಡೆ ಸುರೇಶ್ ಕುಮಾರ್ ನಿಂತಿದ್ದಾರೆ, ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ ಇದ್ದಾರೆ, ಇನ್ನೊಂದು ಕಡೆ ಮಂಜುಳಾ ನಾಯ್ಡು ಅವರು ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ರಕ್ಷಿತ್ ಅವ್ರನ್ನ ಹೇಗೆ ಎದುರಿಸ್ತಾರೆ ಅಂತ? ರಕ್ಷಿತ್ ಅವ್ರನ್ನ ವಿದ್ಯಾರ್ಥಿಗಳ ಸಮೂಹ ಜೊತೆ ಸೇರಿದ್ರೆ ಯಾವ ಎಂತ ಶಕ್ತಿ ಇದ್ರು ಅದನ್ನ ಕೊಚ್ಕೊಂಡು ಹೋಗೋದು ನಿಶ್ಚಿತ. ಸೊ ಗೆಲ್ತೀನಿ ಅನ್ನುವಂತ ವಿಶ್ವಾಸ ಇದೆ ನಿಮಗೆ? ಹೌದು, ಯುದ್ಧಕ್ಕೆ ಅಂತ ಹೊರಟ್ಮೇಲೆ ಗೆಲ್ಲೇಬೇಕು ಅಂತಾನೆ ಹೋರಾಡಬೇಕು. ಎಸ್, ಗೆದ್ದ ಮೇಲೆ ಒಂದಷ್ಟು ಬದಲಾವಣೆ ತರ್ತೀರಿ ಸಮಾಜದಲ್ಲಿ ಅಂತ. ಹೌದು, ನಾಂದಿ ಆಡ್ತೀರಿ. ಹೌದು, ಮಾಡಬೇಕು ಅಂತಾನೆ ಹೋಗ್ತಾ ಇದ್ದೀನಿ. ಎಸ್, ಖಂಡಿತ. ಸೌಮ್ಯಾ, ನೀವು ಕೊನೆದಾಗಿ ಏನ್ ಹೇಳಕ್ ಬಯಸ್ತೀರಿ? ಸರ್, ಕೊನೆದಾಗಿ ಏನ್ ಹೇಳ್ತೀನಿ ಅಂದ್ರೆ, ಈಗ ರಾಜಕೀಯ ಅಂದ್ರೆ ಜನಕ್ಕೆ ಒಂಥರ ನಾಚಿಕೆ ಬರೋ ಥರ ಆಗೋಗ್ಬಿಟ್ಟಿದೆ. ಮತ್ತು ಇನ್ನೊಂದು, ಸಾಮಾನ್ಯ ಜನರು ಏನು ತಿಳ್ಕೊಳ್ತಾರೆ ಅಂದರೆ, ರಾಜಕೀಯಕ್ಕೂ ನಮಗೂ ಬಹಳ ಅಜಗಜಾಂತರ ದೂರ ಅಂತ ತಿಳ್ಕೊಳ್ತಾರೆ. ಸೊ ಅದು ಹಣ ಇರೋರಿಗೆ, ಅಧಿಕಾರ ಇರೋರಿಗೆ ಅಂತ, ಅದು ಸುಳ್ಳು. ಖಂಡಿತ ಒಂದು ಜನಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆ. ಧೈರ್ಯವಾಗಿ ಮುಂದೆ ಬಂದು ನಿಂತ್ಕೊಂಡು ಖಂಡಿತ ಹಿಂದುಳಿದ ಒಂದು ವರ್ಗಗಳ, ಸಮುದಾಯಗಳ ಅಭಿವೃದ್ಧಿಗೆ ಮತ್ತು ಬಡವರ ಒಂದು ಅಭಿವೃದ್ಧಿಗೆ ಮುಂದೆ ಬರಬೇಕು ಎಲ್ಲ ಜನರು ಅಂತ ಹೇಳೋದಕ್ಕೆ ಇಷ್ಟ. ಕೃಷ್ಣಪ್ಪನವರೇ, ನಾನು ಕೊನೆಯದಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಕೊನೆಯದಾಗಿ ನೀವು ಏನು ಹೇಳಕ್ ಬಯಸ್ತೀರಿ, ಏನು ಮಾಡಬೇಕು ಅಂತ ಇದ್ದೀರಿ ಸಮಾಜದಲ್ಲಿ? ಸಮಾಜದಲ್ಲಿ ಪರಿವರ್ತನೆ ಅನ್ನುವಂಥದ್ದು ಖಂಡಿತವಾಗಲೂ ಆಗುತ್ತೆ ನಿಮ್ಮ ಮುಖಾಂತರ ಅಂತ ಅನ್ಸುತ್ತೆ ತಮಗೆ? ಇಲ್ಲ ಇಲ್ಲ, ಅಲ್ಲಿ ಏನು ಕೇಳಿದೆ, ನಾನು ಗೆದ್ದು ಬಿಡ್ತೀನಿ ಅನ್ನುವಂಥ ಹಮ್ಮು ಪ್ರತಿಯೊಬ್ಬ ರಾಜಕೀಯ ಅಭ್ಯರ್ಥಿಗೂ ಅದು ಒಳ್ಳೇದಲ್ಲ. ಓಕೆ, ಜನ ಗೆಲ್ಲಬೇಕು. ಜನ ತೀರ್ಮಾನ ಮಾಡಿ ಯಾರನ್ನ ಗೆಲ್ಲಿಸ್ತಾರೋ, ಜನ ಗೆದ್ದರೆ ಮಾತ್ರ ಜನಾಧಿಕಾರದ ಕಲ್ಪನೆ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂಥದ್ದು. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್ ಸರ್. ಸರ್ ಫರ್ಮಾನ್, ಸೊ ಏನಂತೀರಿ ಕೊನೆದಾಗಿ? ಕೊನೆದಾಗಿ ನೋಡಿದ್ರೆ ನಮಗೆ ಉತ್ಸಾಹ ಬರುತ್ತೆ ಫರ್ಮಾನ್, ನಿಜವಾಗ್ಲೂ. ಒಂದೇನಂದರೆ, ನಾನು ನನ್ನ ದೇಶಕ್ಕೆ ನಾನು ಓಡಾಡಿದ್ದೀನಿ. ದೇಶಕ್ಕೋಸ್ಕರ ನನ್ನ ದೇಶದ ಒಂದು ಫ್ಲಾಗ್ನ ನಾನು ಹೊರದೇಶದಲ್ಲಿ ಮೇಲೆ ಮಾಡಿದ್ದೀನಿ. ಸೊ ಕ್ಷೇತ್ರ ನನಗೆ ದೊಡ್ಡದಲ್ಲ. ಸೊ ಕ್ಷೇತ್ರದವ್ರು ಎಲ್ಲರೂ ಸೇರಿ, ಸ್ಟೂಡೆಂಟ್ಸ್ ಆಗಲಿ, ಎಜುಕೇಟೆಡ್ಸು ಮತ್ತು ಈ ಎಲ್ಲ ಎಜುಕೇಟೆಡ್ಸು ಕಮ್ ಎಲ್ಲ ತಿಳುವಳಿಕೆ ಇರೋರು ಎಲ್ಲರೂ ಒಂದು ಮನಸ್ಸು ಮಾಡಿ ನಮಗೆ ಮುಂದೆ ತಂದರೆ ನಿಜವಾಗ್ಲೂ ಕ್ಷೇತ್ರನೂ ನಾನು ಮುಂದೆ ತರ್ತೀನಿ. ಎಸ್ ಸರ್. ಸೊ ಖಂಡಿತವಾಗ್ಲೂ ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ ತಾವು ನಾಲ್ವರು ಕೂಡ. ಧನ್ಯವಾದ ತಮಗೆ. ಅದೇ ರೀತಿ ಕೃಷ್ಣಪ್ಪ ತಮಗೂ ಕೂಡ ಧನ್ಯವಾದಗಳು. ನಾವು ನೋಡ್ತಾ ಇದ್ದೀವಿ ಯಾವ್ಯಾವ ರೀತಿಯ ಜನಗಳು ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನುವಂಥದ್ದು. ಫರ್ಮಾನ್ ಭಾಷಾ ಅವರಿಗೆ ನೋಡಿ, ಎರಡೂ ಕಾಲಗಳಿಲ್ಲ, ಆದರೆ ಸಮಾಜಕ್ಕೆ ಕಾಲಾಗಲಿಕ್ಕೆ ಹೊರಟಿರುವಂಥ ಫರ್ಮಾನ್ ಭಾಷಾ ನಿಜಕ್ಕೂ ಸಮಾಜದಲ್ಲಿ ಏನೋ ಅಂದರೆ ಒಂದು ಸ್ಫೂರ್ತಿನ ತುಂಬುವಂಥವ್ರು. ಇಂಥವ್ರು ನೋಡಿಬಿಟ್ರೆ ನಮಗೆ ಖಂಡಿತವಾಗಲೂ ಸ್ಫೂರ್ತಿ ಬರುತ್ತೆ. ಫರ್ಮಾನ್ ಭಾಷಾ ಅವರ ಕಣ್ಣೀರ ಕಥೆಯನ್ನು ಹೇಳಿದ್ರು. ನಾನು ದೇಶ ವಿದೇಶಗಳಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿದ್ದೀನಿ ನಾನು. ನಾನು ಇಷ್ಟೊಂದು ಪ್ರಶಸ್ತಿಗಳನ್ನು ಗೆದ್ದೀನಿ. ನಾನು ಏಕಲವ್ಯ ಪ್ರಶಸ್ತಿ ಬಂದಿದೆ, ಅರ್ಜುನ ಪ್ರಶಸ್ತಿ ಬಂದಿದೆ. ಆದರೆ ನಾನು ಇದುವರೆಗೂ ಕೂಡ ನನಗಿರೋಕ್ಕೊಂದು ಜಾಗ ಇಲ್ಲ, ಇರೋಕ್ಕೊಂದು ಮನೆ ಇಲ್ಲ, ನನಗೊಂದು ಕೆಲಸ ಇಲ್ಲ, ನಾನು ಇನ್ನೂ ಕೂಡ ನಿರುದ್ಯೋಗಿ. ಅಂದರೆ ಸಮಾಜ ಅಂಗವಿಕಲರನ್ನು ಯಾವ ರೀತಿ ಕಾಣುತ್ತೆ ಅನ್ನಲಿಕ್ಕೆ ಇದೊಂದು ಉದಾಹರಣೆ ಸಾಕು. ಇದನ್ನು ಬದಲಾವಣೆ ಮಾಡಬೇಕು ಅಂತಲೇ ಫರ್ಮಾನ್ ಬಂದಿದ್ದಾರೆ. ಇನ್ನು ಸೌಮ್ಯ ನಿಜಕ್ಕೂ ಸಮಾಜದ ಮುಖ್ಯವಾಹಿನಿಯಿಂದ ಬಹಳಷ್ಟು ಜನ ದೂರ ಇದ್ದಾರೆ, ಅವರನ್ನು ಮುಖ್ಯವಾಹಿನಿ ತರುವಂಥ ಒಂದು ಪ್ರಯತ್ನದಲ್ಲಿ ಸೌಮ್ಯ ಇರುವಂಥದ್ದು. ಕೇವಲ ನಾವು ಮಾತಾಡ್ತೀವಿ ಅಷ್ಟೇನೆ, ಯುವಕರು ಚುನಾವಣೆಗೆ ಬರಬೇಕು, ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ, ಆದರೆ ಯುವಕರು ಬಂದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ? ಈ ಬಾರಿ ಚುನಾವಣೆ ಯುವಕರ ಚುನಾವಣೆ ನೋಡ್ತಾ ಇರಿ, ವಿದ್ಯಾರ್ಥಿಗಳ ಚುನಾವಣೆ ಅಂತ ಸಾರ್ಲಿಕ್ಕೆ ಹೊರಟಿದ್ದಾರೆ ರಕ್ಷಿತ್. ಕೃಷ್ಣಪ್ಪನವರಂತೂ ನಾನು ಗೆಲ್ತೀನಿ ಅನ್ನುವಂಥ ಹುಂಬತನ ನನಗಿಲ್ಲ, ಆದರೆ ಸಮಾಜಕ್ಕೊಂದು ಸಂದೇಶವನ್ನು ಖಂಡಿತ ರವಾನಿಸ್ತೀನಿ ಅನ್ನುವಂಥದ್ದು. ನಿಜಕ್ಕೂ ನಮ್ಮ ಪ್ರಜಾತಂತ್ರ ಎಷ್ಟು ಬ್ಯೂಟಿಫುಲ್ ಅಂತ ಅನ್ನುವಂಥದ್ದು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಸೊ ಇಂಥ ಒಂದು ಪ್ರಯತ್ನಗಳು ಆಗ್ತಾ ಆಗ್ತಾ ಹೋಯಿತು ಅಂತಂದರೆ ಖಂಡಿತವಾಗಲೂ ನಮ್ಮ ಪ್ರಜಾಪ್ರಭುತ್ವ ಬಲವಾಗುತ್ತೆ, ಪ್ರಜಾತಂತ್ರ ಇನ್ನಷ್ಟು ಸದೃಢವಾಗುತ್ತೆ. ಅದಾಗಲಿ ಅಂತ ಹಾರೈಸ್ತಾ ಇವತ್ತಿನ ನ್ಯೂಸ್ ಅವರ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ನ್ಯೂಸ್ ಅವರ್ನಲ್ಲಿ ಹಾಜರಾಗ್ತೀನಿ. ಕೊನೆಯದಾಗಿ ಏನೋ ಫರ್ಮಾನ್ ಹೇಳಲಿಕ್ಕೆ ಏನೋ ಹೊರಟಿರೋ ಹೇಳಿ, ಹೇಳಿ ಫರ್ಮಾನ್. ಸರ್, ಈಗ ಸಂಕ್ಷಿಪ್ತವಾಗಿ ಎಲ್ಲ ಕಡೆನೂ SC/ST ರಿಸರ್ವೇಷನ್ ಇದೆ. ಓಕೆ, ಮತ್ತು ವಿಮೆನ್ಸ್ಗೆ ರಿಸರ್ವೇಷನ್ ಇದೆ, ಮೈನಾರಿಟಿಗೆ ರಿಸರ್ವೇಷನ್ ಇದೆ. ಯಾಕೆ ನಮಗೆ ಒಂದು ರಿಸರ್ವೇಷನ್ ಇರಬಾರ್ದು ಅಂತ? ಫಿಸಿಕಲಿ ಚಾಲೆಂಜ್ಗೆ ಒಂದು ರಿಸರ್ವೇಷನ್ ಬೇಕು ಅಂತ. ಖಂಡಿತ ಸರ್, ಖಂಡಿತ. ಓಕೆ, ಸೊ
ಇವರೆಲ್ಲ ಕನಸುಗಳಿಡಿರಲಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಒಂದು ಮಾತಾಡಿದ್ರಿ ನಾವು ಕೊನೆಯದಾಗಿ ಜನಾಭಿಮತ ಏನು ನೋಡೋಣ ಬನ್ನಿ ನಾವು ಒಂದು ಸಂದೇಶವನ್ನು ಕಳಿಸಿದ್ವಿ ಆ ಸಂದೇಶಕ್ಕೆ ಒಂದು ಪ್ರಶ್ನೆನ ಕೇಳಿದ್ವಿ ಅದಕ್ಕೆ ಯಾವ ಯಾವ ಸಂದೇಶಗಳು ಬಂದಿದೆ ಅಂತ ಎಸ್ ಎಂ ಕೃಷ್ಣ ಪ್ರಚಾರಕ್ಕೆ ಆಗಮಿಸಿರೋದು ಕಾಂಗ್ರೆಸ್ಗೆ ಬಲ ತರುತ್ತೆ ಅನ್ನುವಂಥದ್ದು ನಮ್ಮ ಜನಾಭಿಮತದ ಪ್ರಶ್ನೆಯಾಗಿತ್ತು ಅದಕ್ಕೆ ಉತ್ತರ ಕೊಟ್ಟಿರುವಂಥವ್ರು ಒಟ್ಟು ಮತಗಳು 9260 ಹೌದು ಅಂತ ಹೇಳಿದಂಥವ್ರು 146 ಜನ ಇಲ್ಲ ಕೃಷ್ಣ ಅವರ ಆಗಮನದಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದಂಥವ್ರು 100ಕ್ಕೆ 54 ಜನ ಕೃಷ್ಣ ಆಗಮನದಿಂದ ಕಾಂಗ್ರೆಸ್ಗೆ ಬಲ ಬರುತ್ತಾ ಅನ್ನುವಂಥ ಪ್ರಶ್ನೆಗೆ 9260 ಜನಾಭಿಮತಗಳು ಬಂದಿವೆ ಸೊ ಇದು ಇವತ್ತಿನ ನ್ಯೂಸ್ ಅವರ್ ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ ಅಲ್ಲಿ ತನಕ ನಮಸ್ಕಾರ ಗುಡ್ ನೈಟ್